ನಾನು ಟ್ರಾವೆಲ್ ಏಜೆನ್ಸಿದೇ ಕೆಲಸ ಮಾಡ್ತಿರೋದು. 6 to 10 ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀನಿ. ಅಟ್ ಸರಿ, ನಿಂಗೆ ಹೆಂಗೆ ಗೊತ್ತಾಯ್ತು ನಾನು ಟ್ರಾವೆಲ್ ಏಜೆನ್ಸಿಲಿ ಕೆಲಸ ಮಾಡ್ತಿದ್ದೀನಿ ಅಂತ? ಮೊನ್ನೆ ಆಫೀಸ್ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ಕೊಳ್ಳಕ್ಕೆ ತುಂಬ ಜನ ಬಂದಿದ್ರು, ಅವ್ರ ಜೊತೆ ನೀನೇನಾದ್ರೂ ಬಂದಿದ್ಯಾ? ನಾನು ಆಫೀಸ್ ಬಾಯ್ ಆಗಿ, ಅದು ನಿಮ್ಮ ಆಫೀಸಲ್ಲಿ. ಇಂಥ ದಿಮಾಕ್ಗೇನು ಕಮ್ಮಿ ಇಲ್ಲ, ನೀನೇನು ದೊಡ್ಡ ಶ್ರೀಮಂತರು ಮೊಮ್ಮಗನ? ಅಲ್ಲ, ನೀನು ಆಫೀಸ್ ಬಾಯ್ ಕೆಲಸ ಮಾಡಿದ್ರೆ ಏನು ಪ್ರಳಯ ಆಗ್ಬಿಡುತ್ತಾ? ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಅಂತ ಇರಲ್ಲ ಅಬ್ಬಾಯ್, ಕೆಲಸನ ನಾವೆಷ್ಟು ಸಿನ್ಸಿಯರ್ ಆಗಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನೀನೀಗ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗಿ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕಾಗಿರೋ ವಯಸ್ಸು ನಿಂದು. ನಾವೇನು ಹುಟ್ಟತಾನೆ ಬಾಯಲ್ಲಿ ಚಿನ್ನದ ಚಮಚ ಇಟ್ಕೊಂಡು ಬಂದಿರ್ತೀವ? ಕಷ್ಟಪಟ್ಟು ದುಡಿಬೇಕು, ದುಡಿಯೋರ್ಗೆ ಯಾವ ಕೆಲಸ ಆದರೆ ಏನಂತೆ? ಇವಳೇನಪ್ಪ ಮತ್ತೆ ಪ್ರವಚನ ಶುರು ಮಾಡಿದ್ಲು ಅಂತ ಅನ್ಸ್ಬೋದು, ಬಟ್ ಸೀರಿಯಸ್ ಆಗಿ ಯೋಚನೆ ಮಾಡಿ ನೋಡು, ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೋ. ನಿಂಗೆ ಬೇಕು ಅಂದರೆ ನಾನೇನಾದರೂ ವಿಚಾರಿಸಿ ಹೇಳ್ತೀನಿ, ಬಟ್ ನೀನು ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡಬೇಕು, ಓಕೆನಾ? ಹಾಂ, ನೋಡೋಣ ಏನಾಗುತ್ತೆ ಅಂತ. ಅದು ಬಿಡು, ನಾನು ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು? ನೀನು ಹಂಗೆ ಹೇಳೇ ಇಲ್ಲ. ಅದು ನನಗೆ ಭವಿಷ್ಯ ನೋಡಕ್ಕೆ ಬರುತ್ತೆ, ಯಾರ್ದಾದ್ರೂ ಮುಖ ನೋಡಿದ್ರೆ ಸಾಕು ಅವ್ರು ಹೇಗೆ ಅಂತ ಹೇಳ್ಬಿಡ್ತೀನಿ, ಹಾಗಾಗಿ ಗೊತ್ತಾಯ್ತು ಅಷ್ಟೇ. ಹೌದಾ, ಸೂಪರ್. ಹಾಗಾದ್ರೆ ನನ್ನ ಮುಖ ನೋಡಿ ನನ್ನ ಭವಿಷ್ಯ ಹೇಳು. ಅದು ಕೈ ಕೊಡಿ. ಇದೆ ಖಂಡಿತ, ಇಲ್ಲೊಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ? ನೀವೊಂದು ದೊಡ್ಡ ತಪ್ಪು ಮಾಡಿದ್ದೀರಾ, ಅದೇನು ಅಂತ ಇಷ್ಟಲ್ಲೇ ಗೊತ್ತಾಗುತ್ತೆ. ಮಿಸ್ಟೇಕಾ? ಮನೆಯಲ್ಲ ಆಫೀಸಲ್ಲ ಇಲ್ಲ. ಇದೇ ಜಾಗದಲ್ಲಿ ಕ್ಲಬ್ನಲ್ಲೇ ಆಗಿರೋದು. ಅಯ್ಯೋ, ನಾನೇನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ದು ಅದೇ ಆಗ್ತಿದೆ. ಹೋಯ್ತು, ಮೊದಲನೇ ದಿನನೇ ನನ್ನ ಕೆಲಸ ಹೋಯ್ತು. ಕೆಲಸ ಹೋಗುತ್ತೆ ಅಂತ ಎಲ್ಲ ಹೇಳ್ದೆ ನಾನು? ಮತ್ತಿನ್ನೇನಾಗಕ್ಕೆ ಸಾಧ್ಯ? ಹೋಗ್ಲಿ ಬಿಡು, ಆ ಮಿಸ್ಟೇಕು ನಿನಗೂ ಏನಾದರೂ ಸಂಬಂಧ ಇದೆಯಾ? ಸಂಬಂಧ ಇದೆ ಅನ್ಕೊಂಡಿದ್ದೆ, ನಿನ್ನಿಂದನೇ ನನ್ನ ಕೆಲಸ ಕಳ್ಕೊಂತೀನಿ ಅಂತ ಅನ್ಕೊಂಡಿದ್ದೆ. ನನ್ನ ಕೆಲಸಕ್ಕೇನಾದರೂ ಆಗಬೇಕು ಅವಾಗಿದೆ ನಿನಗೆ. ಏ ಗಾಬರಿ ಆಗ್ಬೇಡ, ನಾನು ನೋಡಿರೋ ನಿನ್ನ ಹಸ್ತರೇಖೆ ಪ್ರಕಾರ ಕೆಲಸಕ್ಕೇನೂ ತೊಂದರೆ ಇಲ್ಲ. ನೋಡ ಬಾಯ್, ಕೈ ಮುಗಿತೀನಿ, ಈ ಕೆಲಸದ ಗತಿ ನನಗೆ ತುಂಬ ಇದೆ. 2 ಮನೆ ಜವಾಬ್ದಾರಿ ನನ್ನ ಮೇಲಿದೆ, ನನಗೆ ಕೆಲಸ ತುಂಬ ಮುಖ್ಯ. ತಮಾಷೆ ಬಿಡು, ನಾನು ತುಂಬ ಕಷ್ಟದಲ್ಲಿದ್ದೀನಿ, ನಿನ್ನ ಚೇಷ್ಟೆಯಿಂದ ನಾನು ಈ ಕೆಲಸ ಕಳ್ಕೊಳ್ಳೋ ಹಾಗಾಗಬಾರ್ದು. ನೋಡು, ನಾಳೆಯಿಂದ ಸರಿಯಾದ ಟೈಮಿಗೆ ಬಂದು ಕೆಲಸ ಮಾಡು. ನಿನ್ನಿಂದಾಗಿ ನನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಸರಿ ಇರಲ್ಲ ಅಷ್ಟೇ. ಸರಿ ಆಯ್ತು, ನಾನು ನಿನ್ನ ಹೊಡ್ತೀನಿ. ಓಕೆ, ನಾಳೆನಾದರೂ ಟೈಮಿಗೆ ಸರಿಯಾಗಿ ಬಾ. ನಾಳೆನಾ, ಯಾಕೆ? ಹಲೋ ಮಹಾರಾಜ್ರೆ, ನಾವಿಲ್ಲಿ ಮೆಂಬರ್ಸ್ ಎಲ್ಲ ಬೇಕಾಗ್ದಂಗೆ ಬರಕ್ಕೆ ಎಂಪ್ಲಾಯಿಗಳು. ಟೈಮ್ ಟೈಮಿಗೆ ಬಂದು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ. ನೋಡು, ಪದೇ ಪದೇ ಕಾಲ್ ಮಾಡೋ ಹಾಗೆ ಮಾಡಬೇಡ ಪ್ಲೀಸ್, ಕರೆಕ್ಟ್ ಟೈಮಿಗೆ ಬಾ ನಾಳೆ. ಅದು ಸ್ವಲ್ಪ ಕೆಲಸ ಇತ್ತು, ನೋಡೋಣ. ಏನು ನೋಡೋಣ, ನಿನಗೆ ಯಾವಾಗಲೂ ಬೇರೆ ಕೆಲಸ ಇರುತ್ತೆ, ಮೊದಲು ಬಂದು ಈ ಕೆಲಸ ಮಾಡು. ನೀನ್ ಹೇಳೋದು ಸರಿನೆ, ನೋಡ್ತೀನಿ. ಮತ್ತೆ ನೋಡೋಣ ಅಂದ್ರೆ ಕಣ್ ಕಿತ್ತಾಕ್ ಬಿಡ್ತೀನಿ, ನೋಡಕ್ ಏನು ಇರಬಾರ್ದು. ಏ ಆಕ್ಚುಲಿ ದಟ್ಸ್ ಎ ಗುಡ್ ಐಡಿಯಾ. ಹೋಗು ಸುಮ್ನೆ.
ಗುರುಜಿ ಸಾನ್ವಿ ಅನ್ನೋ ಹುಡುಗಿ ಜಾತಕ ಕಳಿಸಿದ್ದೆ. ನೋಡಿದ್ರ ನಮ್ಮ ಪಾರ್ಥನ್ ಜಾತಕಕ್ಕೆ ಮ್ಯಾಚ್ ಆಗತ್ತಾ? ಹಾಂ, ಹುಡುಗಿಗೆ ಕರೆಕ್ಟಾಗಿ 23 ವರ್ಷ. ನೋಡಕ್ಕೂ ತುಂಬ ಚೆನ್ನಾಗಿದ್ದಾಳೆ. ಜಾತಕ ಏನಾದ್ರ ಮ್ಯಾಚ್ ಆಗ್ಬಿಟ್ರೆ ನಿಜಕ್ಕೂ ಖುಷಿ ವಿಷಯ. ಹಾ ಸರಿ, ಓಕೆ ಗುರುಜಿ. ಹಾಗಾದ್ರೆ ನಾವು ಈ ವಿಷಯದಲ್ಲಿ ಮುಂದುವರಿಬಹುದಾ? ಹಾ ಗುರುಜಿ, ಎಲ್ಲ ವಿಚಾರಿಸಿದ್ದೀನಿ. ನಮ್ಮ ಪರಿಚಯದವ್ರ ರಿಲೇಷನ್ನೇ ಈ ಹುಡುಗಿ. ಏನೋ ಎಲ್ಲ ರೀತಿಲಿ ನಮಗೆ ಹೊಂದಿಕೆ ಆಗೋ ಥರ ಕಾಣ್ತಿದೆ. ನಿಮ್ಮ ಆಶೀರ್ವಾದದಿಂದ ಇದೊಂದು ಮ್ಯಾಚ್ ಆಗಿಬಿಟ್ರೆ ಮುಂದುವರಿಬಹುದು. ಹೌದಾ? ಸರಿ ಗುರುಜಿ, ಆಯಿತು. ನಾನು ಈಗಲೇ ಫೋನ್ ಮಾಡ್ತೀನಿ ಅವ್ರಿಗೆ. ಆಯಿತು, ನಮಸ್ಕಾರ. ಹಲೋ ಪದ್ಮಜ, ನಾನು ದುರ್ಗಾ ಮಾತಾಡ್ತಾ ಇರೋದು. ಚೆನ್ನಾಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ. ಅದೇ, ನೀವು ಒಂದು ಹುಡುಗಿ ಜಾತಕ ಕೊಟ್ಟು ಹೋಗಿದ್ರಲ್ಲ ಸಾನ್ವಿ ಅಂತ, ಆ ಜಾತಕನ ನಾನು ಗುರುಜಿ ಕಳಿಸಿದೆ. ಪಾರ್ಥನ್ ಜಾತಕಕ್ಕೆ ಸಾನ್ವಿ ಜಾತಕ ಹೊಂದಿಕೆ ಆಗತ್ತಂತೆ. ಅದೇನೋ 32 ಗುಣ ಆಣೆ ಅವೆಲ್ಲ ಸರಿ ಹೋಗತ್ತೆ ಅಂತ ಹೇಳಿದ್ರು. ಮುಂದುವರೀರಿ ಅಂತಲೂ ಹೇಳಿದ್ರು. ಸರಿ, ಆಯಿತು ಪದ್ಮಜ, ಹಾಗಾದರೆ ಮೀಟ್ ಮಾಡೋಣ. ಹಾಂ ಸರಿ. ಹಲೋ ಎಲೈಟ್ ಕ್ಲಬ್. ಹಲೋ ಸುಜಾತಾ, ನಾನು ಪುಷ್ಕರ್ ಮಾತಾಡ್ತಿರೋದು. ಹಾ ಸರ್, ಹೇಳಿ. ಕ್ಲಬ್ಬಲ್ಲಿ ಮೆಂಬರ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ? ಹಾ ಸರ್, ಸ್ವಲ್ಪ ಪ್ರಾಬ್ಲಮ್ ಇತ್ತು, ಆದರೆ ಈಗೆಲ್ಲ ಸಾರ್ಟ್ ಔಟ್ ಆಗಿದೆ. ಮಿಸ್ಟರ್ ಪಾರ್ಥ ಸರ್ ಅಪ್ಸೆಟ್ ಆಗಿದ್ರು, ಅವ್ರು ನನ್ನ ಕಾಲ್ ಮಾಡಿ ಮಾತಾಡಿದ್ರು. ಓ, ಅವ್ರ ಹೆಸರು ಪಾರ್ಥ ಅಂತನಾ ಸರ್? ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಇತ್ತು, ಬಟ್ ನಾನು ಮಾತಾಡಿದ್ದೀನಿ, ಈಗೇನೂ ಪ್ರಾಬ್ಲಮ್ ಇಲ್ಲ, ಸಮಾಧಾನ ಮಾಡ್ಕೊಂಡಿದ್ದಾರೆ. ಹಾಂ, ನಾನು ಮತ್ತೆ ಕಾಲ್ ಮಾಡಿದಾಗ ಅವ್ರೇನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳಿದ್ರು. ನೋಡಿ ಸುಜಾತ, ನಮ್ಮ ಕ್ಲಬ್ ಮೆಂಬರ್ಸ್ ಹತ್ರ ಆದಷ್ಟು ಪೊಲೈಟಾಗಿ ಮಾತಾಡಬೇಕು, ಎಸ್ಪೆಷಲಿ ಪಾರ್ಥ ಸರ್. ಅವರು ನಮ್ಮ ಕ್ಲಬ್ ಮೆಂಬರ್ ಅನ್ನೋದೇ ಪ್ರತಿಷ್ಠೆ ವಿಷಯ. ಆದಷ್ಟು ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಂಗೊತ್ತು ಸರ್, ಯು ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಓಕೆ, ಬಾಯ್. ಓ, ಈ ಅಂಕಲ್ ಏನ ಪಾರ್ಥ? ಪಾಪ ತುಂಬ ಬೇಜಾರಲ್ಲಿದ್ರು. ಪುಷ್ಕರ್ ಸರ್ ಹೇಳ್ದಂಗೆ ಇವ್ರನ್ನ ತುಂಬಾ ಹುಷಾರಾಗಿ ನೋಡ್ಕೊಬೇಕು. ಅಮ್ಮ ಬೇಗ ಬೇಗ ನಡಿಯಮ್ಮ, ನಂಗೆ ಹೊಟ್ಟೆ ಹಶ್ವಾಗ್ತಿದೆ. ಅಮ್ಮ ಯಾಕಮ್ಮ ನಿಂತ್ಕೊಂಡೆ? ಅಯ್ಯೋ ಅಮ್ಮ, ಏನಮ್ಮ ಮಾಡ್ದೆ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಏನ್ ಮಾಡ್ಬೇಕಿತ್ತೋ ಅದನ್ನೇ ಮಾಡಿದೀನಿ. ಜಾತಕ ಯಾಕೆ ಅರ್ಧಾಗ್ತೆ? ಇನ್ನೇನ್ ಮತ್ತೆ, ಪುರೋಹಿತರು ಕೊಟ್ಟು ಸಂಬಂಧ ಹುಡುಕ್ಸ್ಬೇಕಿತ್ತಾ? ಅಲ್ಲಮ್ಮ, ಈಗ ಅತ್ತೆಗ್ ಮದ್ವೆ ಹೇಗಾಗತ್ತೆ? ನಿಮ್ ಅತ್ತೆಗ್ ಮದ್ವೆ ಆಗ್ಬಾರ್ದು ಅಂತಾನೆ ಕಣೆ ಹೀಗ್ ಮಾಡ್ತಾ ಇರೋದು. ವಾಟ್, ಯಾಕಮ್ಮ ಹೀಗ್ ಮಾಡ್ದೆ? ನನ್ನ ಅತ್ತೆಗೆ ಹೇಳ್ತೀನಿ ಇರು. ಮುಚ್ಚೆ ಬಾಯಿ, ಹಾಗೇನಾದ್ರೂ ಮಾಡಿದ್ರೆ ಬಾಯಿಗ್ ಬರೇ ಆಗ್ತೀನಿ ನೋಡು. ನಿಮ್ ಅತ್ತೆಗ್ ಮದ್ವೆ ಮಾಡಿ ಕಳ್ಸ್ಕೊಟ್ಬಿಟ್ಟು ನಾವೇನ್ ಹೊಟ್ಟೆಗ್ ಮಣ್ಣು ತಿನ್ಬೇಕಾ? ಅಯ್ಯೋ ಅಮ್ಮ, ನೀನ್ ಏನ್ ಹೇಳ್ತಿದ್ಯೋ ನನ್ಗೊಂದು ಅರ್ಥ ಆಗ್ತಿಲ್ಲ. ಲೇ ವಿಶಾಖ, ಸುಜಾತ ಚಿನ್ನದ ಮೊಟ್ಟೆ ಇಡೋ ಕೋಳಿ ಕಣೆ. ಅಂತ ಮೊಟ್ಟೆನ್ ಬೇರೆಯವ್ರ ಮನೆಗೆ ಕಳ್ಸ್ಕೊಡೋದಕ್ಕೆ ನಾನೇನ್ ಬುದ್ಧೂನ? ಮೊಟ್ಟೆ ಕೋಳಿ ಎರಡು ನಮ್ಮ ಹತ್ರನೇ ಇರಬೇಕು, ಅದ್ರ ಪ್ರಯೋಜನ ನಮಗ್ ಮಾತ್ರ ಸಿಗ್ಬೇಕು. ಅಮ್ಮ ಈಗ ಅಜ್ಜಿಗೆ ಏನ್ ಹೇಳ್ತೀಯಾ ನೀನು? ಬೇಟೆ ಆಡ್ದವ್ರಿಗೆ ತಿಂದು ಜೀರ್ಣ ಮಾಡ್ಕೊಳ್ಳೋದು ಗೊತ್ತಿರಲ್ವಾ? ಯಾರ್ಯಾರ್ಗ ಏನೇನ್ ಹೇಳ್ಬೇಕಂತ ನನಗೂ ಚೆನ್ನಾಗ್ ಗೊತ್ತು. ನಾನ್ ಜಾತಕ ಅರ್ಧಾಕಿರೋದನ್ನ ಯಾರಿಗೂ ಹೇಳ್ದೆ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಂದ್ರೆ ನೀನ್ ಹಲ್ಲು ಉದುರಿಸ್ತೀನಿ. ಮಾಡಲ್ ಆಗೋ ಬದ್ಲು ಮುತ್ಕಿಯಾಗಿ ಮನೇಲಿ ಕುತ್ಕೊಬೇಕಾಗತ್ತೆ. ಹುಷಾರ್, ಮದುವೆ ಮಾಡ್ತಾರಂತೆ ಮದುವೆ, ಅವಳೇನ್ ದೇವಲೋಕದ ಅಪ್ಸರೇನಾ? ಕಾಯ್ಕೊಂಡಿರ್ತಾರ ಅವಳನ್ನ ಕಟ್ಕೊಳ್ಳೋದಕ್ಕೆ. ಅದವಳು ಹೇಗ್ ಮದುವೆ ಮಾಡ್ತಾರಂತ ನಾನು ನೋಡ್ತೀನಿ. ಈ ಸವಿತಾನ ದಡ್ಡಿ ಅಂತ ಅನ್ಕೊಂಡಿದ್ದಾರೆ, ಇನ್ಮೇಲೆ ತೋರಿಸ್ತೀನಿ ಯಾರ್ ದಡ್ರು ಯಾರ್ ಬುದ್ಧಿವಂತರು ಅಂತ.
ಈ ವಾಚ್ ಅಭಯ್ ಕೈಯಲ್ಲಿ ನೋಡಿದ್ನಲ್ಲ, ಮೇ ಬಿ ಮರ್ತೋಗಿದ್ದೇನೆ ಅನ್ಸುತ್ತೆ. ಅಲ್ಲ, ಇಷ್ಟೊಂದು ಕಾಸ್ಟ್ಲಿ ವಾಚ್ ಅವನಿಗೆ ತಗೊಳಕ್ ಹೇಗೆ ಸಾಧ್ಯ? ಪಾರ್ಥ, ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕುಂದ್ರೆ ಇಲ್ಲೇ ಹಾಕಿರೋದು ನೋಡು. ಥ ಕಲ್ಲ, ಇದೇನು ಕಲ್ಲು ಸಿಗ್ತಾ ಇದೆ? ಏನು ಇದು ಪಾರ್ಥ, ಕಲ್ಲು? ಅಮ್ಮ, ನಿನ್ಗೆಲ್ಲಿ ಸಿಕ್ತು? ಇಲ್ಲಿ ಶರ್ಟ್ ಜೊತೆ. ಏನು ಕಲ್ಲು ಇಟ್ಕೊಂಡು ಆಟ ಆಡ್ತಿದ್ಯಾ? ಹಾಗೇನಿಲ್ಲಮ್ಮ, ಪೂಲಲ್ಲಿ ಸ್ವಿಮ್ ಮಾಡುವಾಗ ಸಿಕ್ತು. ಮ್ಯಾನೇಜ್ಮೆಂಟ್ ಕಂಪ್ಲೇಂಟ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಸರಿಯಾಗಿ ಕ್ಲಾಸ್ ತಗೋಬೇಕಿತ್ತು ನೀನು ಪಾರ್ಥ. ಸ್ವಿಮ್ ಮಾಡುವಾಗ ಕಲ್ಲು ಸಿಗೋದು ಅಂದ್ರೆ ಏನರ್ಥ? ಆಮೇಲೆ ಅವರು ದಿನಾಗ್ಲೂ ನೀರು ಚೇಂಜ್ ಮಾಡ್ತಿದ್ದಾರೆ ತಾನೆ, ಅಥವಾ ಅದನ್ನೇ ಉಪಯೋಗಿಸ್ತಿದಾರ? ಕೇಳಿದ್ಯಾ ಇದನ್ನೆಲ್ಲ? ಅಥವಾ ನಾನೇ ಫೋನ್ ಮಾಡ್ಲಾ? ಅಯ್ಯೋ, ಅದೆಲ್ಲ ಬೇಡಮ್ಮ, ಇಟ್ಸ್ ನಾಟ್ ನೆಸೆಸರಿ. ನಾನೇ ಮಾತಾಡ್ತೀನಿ. ನೀ ಕಂಪ್ಲೇಂಟ್ ಮಾಡಿದೆ ತಾನೆ? ಇಲ್ವಾ? ಯಾಕೋ? ಆಕ್ಚುಲಿ ಐ ಡೋಂಟ್ ನೋ. ವಾಟ್ ಪಾರ್ಥ, ಏನಿದು? ಏನೇನೋ ಮಾತಾಡ್ತೀಯ, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಐ ಯು ಆಲ್ ರೈಟ್? ನನಗೇನಾಗಿಲ್ಲಮ್ಮ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಏನು ಆಲ್ ರೈಟೋ ಏನೋ. ರೆಡಿಯಾಗಿ ಊಟಕ್ಕೆ ಬಾ, ಎಲ್ಲರೂ ಕಾಯ್ತಾ ಇದ್ದಾರೆ, ಕಲ್ಲೆಲ್ಲ ಇಟ್ಕೊಂಡು ಚಿಕ್ಕ ಮಕ್ಕಳ ಹಾಗೆ. ಸುಜಿ, ನೀನ್ ನೋಡಿದ್ರೆ ನನ್ನ ಕರಳು ಚುರ್ರ ಅನ್ನುತ್ತೆ ಕಣೆ, ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಹೇಗಿದ್ರಿ ನೀನು ಮತ್ತೆ ಅವಿನಾಶ್ ಭಾವ? ಅದೇನೋ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಮೇಡ್ ಫಾರ್ ಈಚ್ ಅದರ್ ಅಂತ, ಆ ಮಾತು ನಿಮ್ಮಿಬ್ಬರನ್ನ ನೋಡೇ ಹುಟ್ಕೊಂಡಿದ್ದು ಅಂತ ಅನಿಸ್ತಿತ್ತು. ಸ್ವಂತ ಮನೆ, ಕೈ ತುಂಬ ದುಡಿತಿದ್ದ ಗಂಡ, ಮನೆ ಕೆಲಸ ನೋಡ್ಕೊಳ್ಳೋದಕ್ಕೆ ಅತ್ತೆ ಮಾವ, ಇಷ್ಟೆಲ್ಲ ಯಾರಿಗೆ ಸಿಗುತ್ತೆ ಹೇಳು? ನಿನ್ ಸುಖ ನೋಡಿ ನನ್ಗೆ ಹೊಟ್ಟೆ ಕಿಚ್ಚನಿಸ್ತಿತ್ತು. ನಂದೇ ಕಣ್ಬಿತ್ತು ಅಂತ ಅನ್ಸುತ್ತೆ ಒಂದೊಂದ್ಸಲ. ಎಷ್ಟು ಬೇಗ ಎಲ್ಲ ಸರ್ವನಾಶ ಆಗೋಯ್ತು. ಅವಿ, ಅರ್ಧ ದಾರಿಲ್ಲೇ ನಿನ್ ಕೈ ಬಿಟ್ಟು ಹೋಗ್ಬಿಟ. ನಿನ್ ಸುಖ ಎಲ್ಲ ಅಲ್ಲೇ ಮುಗ್ದೋಯ್ತು ಅನ್ಸುತ್ತೆ. ಇರ್ಲಿ ಬಿಡಿ ಅದ್ಕೆ, ನಾವ್ ಅನ್ಕೊಂಡಿದ್ದೇನೂ ಆಗಲ್ಲ. ಆಗಿದ್ದನ್ನ ಮರ್ತು ಮುಂದಕ್ಕೆ ಹೋಗ್ತಾ ಇರ್ಬೇಕು. ನನಗೆ ಗೊತ್ತು ಅವಿನಾಶ್ ಭಾವನ ನೀನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ. ಒಂದು ವೇಳೆ ಆ ಅಮ್ಮ ಏನಾದರೂ ನಿನ್ನ ಎದುರುಗಡೆ ಬಂದು ನಿನ್ನ ಗಂಡನ ಪ್ರಾಣ ತಗೊಂಡೋಗ್ತೀನಿ ಅಂದರೆ ಅವ್ರನ್ನ ಬಿಟ್ಬಿಡಿ, ನನ್ನನ್ನೇ ಮೊದಲು ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದೆ ನೀನು. ಅಷ್ಟು ಪ್ರೀತಿ ಮಾಡ್ತಿದ್ದ ಗಂಡ ತೀರ್ಕೊಂಡಾದ್ಮೇಲೆ ಮರ್ತು ಬಿಡೋದಕ್ಕಾಗತ್ತಾ? ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಲಲ್ಲೆ ಹೊಡ್ಕೊಂಡು ಕೂರೋದಕ್ಕಾಗತ್ತಾ? ಏನು ಹೇಳ್ತಿದ್ದೀರಾ ಅದಕ್ಕೆ? ಯಾಕೆ ಈ ಮಾತು ಇವಾಗ? ಈ ಮಾತು ಹೇಳೋದಕ್ಕೆ ಕಾರಣ ಇದೆ ಸುಜಿ, ಆದರೆ ಹೋಗ್ಲಿ ಬಿಡು. ನನ್ಗ್ಯಾಕಿವೆಲ್ಲ? ಏನೋ ದೊಡ್ಡೋರು ಮಾಡ್ತಿರೋ ಕೆಲಸ ಒಳ್ಳೇದಕ್ಕೆ ಮಾಡ್ತಾರೆ, ಮಧ್ಯದಲ್ಲಿ ಮಾತಾಡಿ ನಾನೇ ಕೆಟ್ಟೋಳಾಗ್ಲಿ? ಅದಕ್ಕೆ ದೊಡ್ಡೋರೆಲ್ಲ ಸೇರ್ಕೊಂಡು ಏನ್ ಕೆಲಸ ಮಾಡ್ತಿದ್ದಾರೆ? ಅಲ್ಲ, ನೀವ್ಯಾಕೆ ಕೆಟ್ಟೋರಾಗ್ತೀರಾ? ಸ್ವಲ್ಪ ಬಿಡ್ಸ್ ಹೇಳಿ ನಂಗೆ. ಅಯ್ಯೋ, ನನ್ಗೆ ಯಾಕೆ ಒತ್ತಾಯ ಮಾಡ್ತಿದ್ಯಾ ಸುಜಿ? ಏನೋ ನಿನ್ ಸಂಕಟ ನೋಡಿ ತಡ್ಕೊಳಕ್ಕಾಗ್ದೆ ನಾನೇ ಬಾಯ್ ಬಿಟ್ಬಿಟ್ಟೆ. ಕೊನೆಗೆ ನಾನೇನೋ ಹೇಳೋದು ಅದನ್ನ ಹಾಗೆ ಹೋಗಿ ನೀನ್ ಅತ್ತೆಗೆ ಹೇಳೋದು, ಅವ್ರು ನಿಮ್ಮ ಅಣ್ಣನ್ಗೆ ಹೇಳಿ ಅವ್ರು ಬಂದು ನನಗೋದ್ಯೋದು. ಅಯ್ಯೋ, ಇವೆಲ್ಲ ಯಾಕೆ ಬೇಕು? ಬಿಟ್ಬಿಡು. ನಾನು ಯಾಕೆ ಅಮ್ಮಂಗೆ ಹೇಳಿ ಅದಕ್ಕೆ?
ನನಗೂ ವಿಷಯಕ್ಕೂ ಸಂಬಂಧ ಇಲ್ಲ ಅಂದ್ರೆ ಬೇಡ ಹೇಳೋದು. ಆದ್ರೆ ನನ್ನ ವಿಷಯ ಅಂದ್ರೆ ಅದೇನು ಅಂತ ಸ್ವಲ್ಪ ಸರಿಯಾಗಿ ಹೇಳಿ. ನೀನು ಇಷ್ಟು ಒತ್ತಾಯ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇದ್ದೀನಿ. ನಿನ್ನನ್ನು ಯಾವಾಗ್ಲಾದ್ರೂ ನನ್ನ ನಾದಿನಿ ಥರ ನೋಡಿದ್ದೀನಾ? ಒಂದೇ ಹೊಟ್ಟೆಲ್ ಹುಟ್ಟಿರೋ ತಂಗಿ ಥರ ನೋಡ್ತಾ ಇದ್ದೀನಿ. ಈ ಮನೇಲಿ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ. ಆದರೆ ನೀನು ಯಾವತ್ತಾದರೂ ಎದುರು ಮಾತಾಡಿದ್ದೀನಾ? ನಿನ್ನ ನೋಡಿದ್ರೆ ಅಷ್ಟು ಗೌರವ ನನಗೆ. ನೀನು ಸುಖವಾಗಿದ್ರೆ ಮೊದಲು ಸಂತೋಷ ಪಡೋದು ನಾನೇ ತಾನೇ. ಹಾಗಂತ ಅದಕ್ಕೆ ಇವೆಲ್ಲ ಪೀಠಕ್ಕೆ ಬೇಕಾ? ವಿಷಯ ಏನು ಅಂತ ಹೇಳಿ ಬೇಗ. ಅದನ್ನೇ ಹೇಳೋದು ಕೊಟ್ಟಿದ್ದೀನಿ ಸುಜಿ. ನೀನಿಲ್ಲ ಅವಿನಾಶ್ ಫೋಟೋ ನೋಡ್ಕೊಂಡು ಅವನ್ ನೆನಪಲ್ಲೇ ಬದುಕ್ತಾ ಇದ್ಯಾ? ಅದನ್ನೇ ಅಲ್ವಾ ನಿಜವಾದ ಪ್ರೀತಿ ಅನ್ನೋದು? ಗಂಡ ಸತ್ತ ಅಂತ ಅವನ್ನ ಮರೆತು ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮಾಗಿರೋದಕ್ಕೆ ಹೇಗ್ ಮನ್ಸ್ ಬರುತ್ತೆ ಹೇಳು? ನೀನ್ ಅವಿನಾಶ್ ನೆನಪಿನ ಜೊತೆಲಿ ನೆಮ್ಮದಿಯಾಗಿರೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ನಿನ್ಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನೀನ್ ಇಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಅವಿ ಅವಿ ಅಂತ ಕನ್ವರ್ಸ್ತಾ ಇದ್ಯಾ? ಆದ್ರೆ ಅತ್ತೆ ಮಾವ ನೋಡಿದ್ರೆ ನಿನ್ಗೆ ಎರಡನೇ ಮದುವೆ ಮಾಡಿ ಸಾಕಾಕೋಣ ಅಂತ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದೀರಾ ಅದಕ್ಕೆ? ನಾನು ಅವತ್ತೇ ಅಪ್ಪ ಅಮ್ಮಂಗೆ ಹೇಳಿದ್ನಲ್ಲ ನಾನು ಇನ್ನೊಂದು ಮದುವೆ ಆಗಲ್ಲ ಅಂತ. ನಿನ್ನ ಅಭಿಪ್ರಾಯಕ್ಕೆ ಬೆಲೆ ಕೊಡೋರಾಗಿದ್ರೆ ಹೀಗ್ ಮಾಡ್ತಿದ್ರ ಸುಜಿ? ನೀನ್ ಇನ್ನೊಂದ್ ಮದುವೆ ಮಾಡ್ಕೊಂಡು ಸಂತೋಷವಾಗಿರ್ಬೇಕನ್ನೋದು ನನಗೂ ಆಸೆನೆ. ಆದ್ರೆ ನಿನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವು ಒತ್ತಾಯ ಮಾಡೋದು ತಪ್ಪು ತಾನೇ? ಮದುವೆ ಅಂದ್ರೆ ಮಕ್ಕಳಾಟನ? ಅವ್ರು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ, ಆದ್ರೆ ನೋಡು ನಿನ್ಗೊಂದ್ ಮಾತು ಕೂಡ ಹೇಳಿಲ್ಲ. ಛೇ, ಯಾಕೆ ಇವ್ರಿಗೆ ನಾನು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಅದನ್ನೇ ನಾನು ಕೇಳ್ತಿರೋದು ಸುಜಿ. ನಿನ್ಗೆ ಈ ವಿಷಯ ಹೇಳ್ಬೇಡ ಅಂತ ನನಗೂ ಹೇಳಿದ್ರು, ಆದ್ರೆ ನೀನ್ ನೋಡಿ ನನ್ನ ಕರಳು ಚುರ್ರಂತೂ ತಡ್ಕೊಳಕ್ಕಾಗ್ದೆ ನಾನೇ ಹೇಳ್ಬಿಟ್ಟೆ. ಪ್ಲೀಸ್, ನಾನು ಈ ವಿಷಯ ನಿನ್ಗೆ ಹೇಳ್ದೆ ಅಂತ ದಯವಿಟ್ಟು ಯಾರಿಗೂ ಹೇಳ್ಬೇಡ ಸುಜಿ. ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಕೊಂದೇ ಬಿಡ್ತಾರ ಕಣೆ. ಇಲ್ಲ ಅದಕ್ಕೆ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾನು ಹೇಳಲ್ಲ. ಸುಜಿ, ಅತ್ತೆ ನಿನ್ ಜಾತಕ ಕೊಟ್ಟಿದ್ದಾರೆ ಪುರೋಹಿತರಿಗೆ ತೋರಿಸ್ಬೇಕಂತೆ. ನೀನೇ ಹೇಳು ಸುಜಿ, ನಾನ್ ಏನ್ ಮಾಡ್ಲಿ ಅಂತ? ಇನ್ನೇನ್ ಮಾಡ್ತೀರಾ? ಹರ್ದ್ ಬಿಸಾಕಿ ಅಷ್ಟೇ. அம்மா அம்மா பா பார்த்தா குத்துக்கோ. ஏனாயிட்டம்மா, யாக்கு ஒன் தரா இதையா? ஆர் யூ ஆல் ரைட்? ஐம் பர்ஃபெக்ட்லி ஆல் ரைட். ராத்திரி எல்லாம் சரியாக நிதி வரலில்வல்ல, ஏனோ ஒன்றா சுஸ்தாகிதே அஷ்ட. யாக்கம்மா, டாக்டருக்கு பரக் ஹேளிதியா? பிபி செக் மாட்ஸ்பேக்கிட்டு. ಅಂಥದ್ದೆಲ್ಲ ಏನೂ ಆಗಿಲ್ಲ, ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ತೀರ ಹಾಕಿ ಸುಸ್ತಾದ್ರೆ ನಾನೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ, ಆಯ್ತಾ? ಅಮ್ಮ ಸ್ವಲ್ಪ ರೆಸ್ಟ್ ಮಾಡು, ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತಿರ್ತೀಯ, ಅದಕ್ಕೆ ಹೀಗಾಗೋದು. ಬೇಗ ಮನೆಗೆ ಸೊಸೆ ಕರ್ಕೊಂಬಾ, ಆಗ ನಾನು ಆರಾಮಾಗಿ ರೆಸ್ಟ್ ಮಾಡ್ತಾ ಕೂತಿರ್ತೀನಿ. ಅಮ್ಮ ಸುಜಿ, ಯಾಕೊಂಥರ ಇದೆಯಾ? ಏನಾಯ್ತು, ಹುಷಾರಿಲ್ವಾ? ಏನಿಲ್ಲ ಅಮ್ಮ, ಚೆನ್ನಾಗೇ ಇದ್ದೀನಿ. ಈಗ ಎರಡೆರಡು ಕಡೆ ಕೆಲಸ ಮಾಡ್ತಿರೋದಲ್ವಾ ಅತ್ತೆ, ಏನು ಕೆಲಸ ಇರುತ್ತೆ ಏನೋ, ಪಾಪ ಸುಸ್ತಾಗ್ಬಿಡುತ್ತೆ. ಯಾಕೆ ಸುಜಿ ಎರಡೆರಡು ಕಡೆ ಕೆಲಸ ಮಾಡಬೇಕು? ಒಂದೇ ಕಡೆ ಕೆಲಸ ಮಾಡ್ತಾ ಇರೋವಾಗಲೂ ನಡ್ಕೊಂಡು ಹೋಗ್ತಾ ಇತ್ತಲ್ವಾ? ಸುಮ್ಮನೆ ಇಲ್ಲದೇ ಇರೋದನ್ನು ತಲೆ ಮೇಲೆ ಹಾಕೋತೀಯ, ಸುಸ್ತಾಗಿ ಹೋಗ್ತೀಯಾ? ಸುಸ್ತಾಗ್ತಿದೆ ಅಂತ ನಾನೆಲ್ಲ ಹೇಳಿದೆ? ಎಲ್ಲ ನೀವೇ ಡಿಸೈಡ್ ಮಾಡಿಬಿಟ್ರೆ ಹೆಂಗೆ? ನೀವು ಡಿಸೈಡ್ ಮಾಡಿದ್ಮೇಲೆ ಮತ್ತೆ ನನ್ನ ಯಾಕೆ ಕೇಳ್ತೀರಾ? ಹಲೋ, ಏನು 4 ಗಂಟೆ ಮೀಟಿಂಗ್ 6 ಗಂಟೆಗೆ ಪೋಸ್ಟ್ಪೋನ್ ಆಯ್ತಾ? ಹೌ ಈಸ್ ಇಟ್ ಪಾಸಿಬಲ್? ನೋನೋ, ಐ ಆಮ್ ಬಿಸಿ ವಿತ್ ಸಮ್ ಅದರ್ ವರ್ಕ್. 6 ಗಂಟೆಗೆ ಮೀಟಿಂಗ್ ಬರೋಕ್ಕಾಗಲ್ಲ, ಬೇಕಾದ್ರೆ ನಾಳೆ ಮಾರ್ನಿಂಗ್ ಫಿಕ್ಸ್ ಮಾಡಿ. ಏನು ಇವತ್ತಾಗಲಿಲ್ಲ ಅಂದರೆ ಇನ್ನೂ 2 ವೀಕ್ಸ್ ಆಗಲ್ವಾ?
ಸರಿ ಪರವಾಗಿಲ್ಲ, 2 ವೀಕ್ಸ್ ಆದಮೇಲೆ ಫಿಕ್ಸ್ ಮಾಡಿ. ನನಗೆ ಇವತ್ತು ಬರೋಕ್ಕಾಗಲ್ಲ, ನನಗೆ ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಅಲ್ಲಿ ಹೋಗಲೇಬೇಕು. ಆರು ಗಂಟೆಗೆ ಏನಂತ ಇಂಪಾರ್ಟೆಂಟ್ ಕೆಲಸ ನಿಮಗೆ? ಅಮ್ಮ, 6 ಗಂಟೆಗೆ ನಾನು ಸ್ವಿಮ್ಮಿಂಗ್ ಹೋಗ್ತೀನಲ್ಲ. ಪಾರ್ಥ, ನೆನ್ನೆನು ಹೋಗಿ ಬಂದೆ ತಾನೆ, ದಿನ ಸ್ವಿಮ್ಮಿಂಗ್ ಹೋಗಲೇಬೇಕಾ? ಅದು ಆಫೀಸ್ನಲ್ಲಿ ಅಂಥ ಇಂಪಾರ್ಟೆಂಟ್ ಮೀಟಿಂಗ್ ಇದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ ಸ್ವಿಮ್ಮಿಂಗ್ ಹೋಗಬೇಕಾ? ಹೌದಮ್ಮ, ಐ ಹ್ಯಾವ್ ಟು, ಪ್ರಾಮಿಸ್ ಮಾಡಿದ್ದೀನಿ. ಪ್ರಾಮಿಸ್ಸಾ? ಯಾರಿಗೆ, ಏನಂತ?